ಇಲಾಖೆ ವರ್ಗಾವಣೆ ಸಂಬಂಧಪಟ್ಟಂತಹ ಸಿಎಂ ಮತ್ತು ಗೃಹ ಸಚಿವರ ಜೊತೆ ಮಾತುಕತೆ ಸಂದರ್ಭದಲ್ಲಿ ವೈಎಸ್ ಟ್ಯಾಕ್ಸ್ನವರು ಕೂಡ ಇದ್ದರು, ವೈಎಸ್ ಟಿ ಟ್ಯಾಕ್ಸ್ನವರು ಕೂಡ ಇದ್ರು ಅನ್ನುವಂಥ ಗಂಭೀರ ಆರೋಪವನ್ನು ಎದುರಿಕೆ ಮಾಡಿದ್ದಾರೆ. ಅವರಿಗೆ ಅವ್ರ ಮಾಹಿತಿ ಮೇಲೆ ಅವ್ರು ಹೇಳಿದ್ದಾರೆ. ಆದರೆ ಸ್ಪಷ್ಟ ಪೊಲೀಸ್ ರಿಕ್ರೂಟ್ಮೆಂಟ್ ಬೋರ್ಡಲ್ಲಿ ಹಸ್ತಕ್ಷೇಪ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಿರುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಕಾಂಗ್ರೆಸ್ಸಿನ ಶಾಸಕರು ಸಂಸತ್ ಸದಸ್ಯರೇ ಇದರ ಬಗ್ಗೆ ಆಕ್ಷೇಪನ ವ್ಯಕ್ತ ಮಾಡಿರುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಅದು ಒಂದೇ ಇಲಾಖೆ ಅಲ್ಲ, ಎಲ್ಲ ಇಲಾಖೆಯಲ್ಲೂ ಇದೇ ಥರ ನಡೆದಿದೆ. ಹೀಗಾಗಿ ನಾನಂತೀನಿ, ಮುಖ್ಯಮಂತ್ರಿಗಳು ಯಾವ ಆದೇಶಕ್ಕೂ ಕೂಡ ಯಾವ ಮಂತ್ರಿಗಳು ಕಿಮ್ಮತ್ತು ಕೊಡ್ತಾ ಇಲ್ಲ, ಮನಸ್ಸು ಹೆಚ್ಚಿ ಮಾಡ್ತಾ ಇದ್ದಾರೆ. ದಿಲ್ಲಿಯಲ್ಲಿ ಇದ್ರ ಬಗ್ಗೆ ಮಾತುಕತೆ ನಡೆದಂಥ ಸಂದರ್ಭದಲ್ಲಿ ಅವೆಲ್ಲ ಸ್ಟೇ ಆಗಿದ್ದಾವೆ. ಅಂದರೆ ಯಾವ ರೀತಿ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ನಡೆದಿದೆ ಅನ್ನೋದನ್ನು ಭಾಳ ಸ್ಪಷ್ಟ ಆಗ್ತದೆ. ನೋಡಿ, SCPTSP 7D ಅಡಿಯಲ್ಲಿ ಕೋವಿಡ್ ಸಂದರ್ಭ ಅವಾಗೆಲ್ಲ ಇಲಾಖೆಯಲ್ಲಿ ಕಡತ ಆಗಿರುವಂಥದ್ದು ಕಡತ ಮಾಡಿದ್ದೀವಿ. ಅದೊಂದು ವಿಶೇಷವಾಗಿರುವಂಥ ಕೋವಿಡ್ ಸಂದರ್ಭ. ಈಗ ಯಾವ ಕೋವಿಡ್ ಇದೆ ಅಂಥದ್ದು, ಏನು ಎಮರ್ಜೆನ್ಸಿ ಇದೆ ಮತ್ತು 7D ತೆಗೆದಾಕ್ತೀವಿ ಅಂತ ನೀವು ಹೇಳಿದ್ರಿ, ಇಡೀ ಸದನ ನಡೆಸಿದ್ರಿ, 7D ಯಾಕೆ ತೆಗಿಲಿಲ್ಲ? ಮುಂದೆ ನೀವು ಹಣವನ್ನು ಬೇರೆ ಬೇರೆ ಯೋಜನೆ ಕೊಡುವಂಥ ಹುನ್ನಾರ ಇತ್ತು, ಅದಕ್ಕಾಗಿ ನೀವು ಮಾಡಿದ್ದೀರಿ. ಅದನ್ನು ಉತ್ತರ ಮಾಧ್ಯಮಪ್ಪರು ಹೇಳಿ. ರಾಜ್ಯಪಾಲರಿಗೆ ಹೋಗಿ ಭೇಟಿ ಆಗ್ತಾ ಇದ್ದಾರೆ. ಅವ್ರಿಗೆ ಅಲ್ಲಿ ನಡೀತಿರುವಂಥ ತನಿಖೆ ಬಗ್ಗೆ ನಂಬಿಕೆನೂ ಇಲ್ಲ, ಸಮಾಧಾನವೂ ಇಲ್ಲ. ಹೀಗಾಗಿ SIT ಮಾಡಿದರೆ ಫೋಕಸ್ಡಾಗಿ ತನಿಖೆ ಆಗ್ತದೆ, ಶೀಘ್ರವಾಗಿ ನ್ಯಾಯ ಸಿಗ್ತದೆ ಅನ್ನುವಂಥ ಕಾರಣದಿಂದ ಬೇಡಿಕೆ ನೀಡಿದ್ದೇವೆ. ಸರ್ಕಾರದ ಮುಂದೆ ಇಟ್ಟಾಗ ಮುಖ್ಯಮಂತ್ರಿಗಳು ತಿರಸ್ಕಾರ ಮಾಡಿದ್ದರಿಂದ ರಾಜ್ಯಪಾಲರ ಹತ್ರ ಏನು ಏನು ಅದು ಕುಮಾರಸ್ವಾಮಿ ಅವರ ಹತ್ರ ವಿವರವಾದ ಮಾಹಿತಿ ಇರಬಹುದು, ಅವ್ರು ಹೇಳಿರ್ಬೋದು. ಆದರೆ ಅದನ್ನು ಕುಮಾರಸ್ವಾಮಿಯವರ ವಿವರ ಹೇಳಬೇಕು, ಮತ್ತು DK ಶಿವಕುಮಾರ್ ಉತ್ತರ ಕೊಡಬೇಕು. ಅಂದರೆ ಈಗ ಕಾಂಗ್ರೆಸ್ ಹೈಕಮಾಂಡಿಗೆ ನಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರ ATM ಆಗಿದೆ ಅಂತ ಹೇಳಿದ್ರೆ ಅದು ಮೊದಲಿಂದನೂ ಸ್ಥಾಪಿತವಾಗಿರುವಂಥ ಕೆಲವು ಮಂತ್ರಿಗಳನ್ನು ಮಾಡಿರೋದೇ ಅದರ ಸಲುವಾಗಿ, ಅವರೇ ನ್ಯಾಷನಲ್ ಹೈವೇ ಅಲ್ಲಿಗೆ ತೊಗೊಂಡೋಗ್ರು.